ತರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವ ದರ್ಶನ್ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ಈ ರೀತಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ದೃಶ್ಯಗಳು, ಏನೆಲ್ಲ ಮಾತುಕತೆಗಳಾಗಿವೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ರನ್ನ ನೋಡೋದಕ್ಕೆ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಬಳ್ಳಾರಿ ಜೈಲಿನ ಹತ್ತಿರ ಬಂದಿರ್ತಾರೆ. ಇನ್ನು ಅವ್ರು ಬರ್ತಾ ಇದ್ದ ಹಾಗೆ ಮಾಧ್ಯಮದವರೆಲ್ಲ ಆ ಒಂದು ವಿಡಿಯೋಗಳನ್ನ ಸೆರೆ ಹಿಡಿದು ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ಜೊತೆಗೆ ಈ ಕುಟುಂಬಸ್ಥರು, ದರ್ಶನ್ ರವರ ಕುಟುಂಬಸ್ಥರು ಬಳ್ಳಾರಿಗೇನೆ ಶಿಫ್ಟ್ ಆಗಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದಾರಂತೆ. ಅಂದರೆ ಅವ್ರಿಗೆ ನೋಡೋದಕ್ಕೆ ಓಡಾಡಬೇಕಾದ್ರೆ ಕಷ್ಟ ಆಗ್ತಾ ಇದೆ, ಅವರ ಬೇಕು ಬೇಡಗಳನ್ನು ಕೇಳಬೇಕಲ್ವ, ನೋಡಬೇಕು, ಪದೇ ಪದೇ ಹೋಗೋದು ಬರೋದು ಬಳ್ಳಾರಿಯಿಂದ ಬೆಂಗಳೂರಿಗೆ ಅಂದರೆ ಸ್ವಲ್ಪ ಕಷ್ಟದ ವಿಚಾರ. ಹಾಗಾಗಿ ಬಳ್ಳಾರಿಯಲ್ಲಿಯೇ ಒಂದು ಮನೆ ತೆಗೆದುಕೊಂಡು ಅಲ್ಲಿಯೇ ಒಂದು ಬಾಡಿಗೆ ಮನೆಯಲ್ಲಿ ಇರೋಣ ಅಂತ ಕುಟುಂಬಸ್ಥರನ್ನು ಯೋಚನೆ ಮಾಡ್ತಾ ಇರೋ ಹಾಕಿದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಏನಾದರೂ ಡಿಸ್ಕಸ್ ಆಗಿರಬಹುದಾ ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಜಲ್ದಿ ಹತ್ರ ಹತ್ರ ಹೋಗ್ಬಿಡಿ.